ಪ್ರಕಾಶ್ ಅಣ್ಣಂಗೆ ಏನಾದ್ರು ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಒಂದು ಉತ್ತಮವಾದ ಅವಕಾಶ ಕೊಡ್ತೀವಿ. ಸರ್, ಈಗ ಸ್ಟೇಟ್ ಅಲ್ಲಿ ನಿನ್ನೆ ಎಲ್ಲ ಪಟ್ಟಿ ಎಲ್ಲ ನೋಡಿದ್ವಿ, ಬಹಳಷ್ಟು ಹಿರಿಯ ನಾಯಕರನ್ನ ಮನೇಲಿ ಕೂರ್ಸಂತ ಒಂದು ದೊಡ್ಡ ಪ್ರಯತ್ನ, ಹೊಸ ಮುಖಗಳು ಕೊಟ್ಟಿದ್ರೆ ಅದು ಏನಾದ್ರೂ ಈಗ ಸೋಮಣ್ಣ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಇವೆಲ್ಲರನ್ನೂ ಕೂಡ ಸೋಮಣ್ಣ ಅವ್ರಿಗೆ ಎರಡು ಕಡೆ ಅವಕಾಶ ಮಾಡಿಕೊಟ್ಟಿದೆ, ಅವೆಲ್ಲ ಕೂಡ ಅವ್ರನ್ನ ಸೋಲ್ಸಂತ ಕ್ರಮಗಳು ಅಂತ ಯಾಕೆ ಆತರ ವಿಶ್ಲೇಷಣೆ ಮಾಡ್ತೀರಿ? ಅವ್ರ ಶಕ್ತಿಯನ್ನು ಬಳಸ್ಕೊಳ್ಳೋ ಅಂತ ಕೆಲಸ, ಅವ್ರ ಶಕ್ತಿಯನ್ನು ಬಳಸ್ಕೊಳ್ಳೋ ಅಂತ ಕೆಲಸವನ್ನ ಡೆಲ್ಲಿ ನಾಯಕರು ಮಾಡ್ತಾ ಇದ್ದಾರೆ. ಅವ್ರ ಶಕ್ತಿ ಅನ್ಯೂಟಿಲೈಸ್ ಆಗಬಾರ್ದು ಅಂತ ಹೇಳಿ ಹೆಚ್ಚು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈಗ ಪ್ರೀತಮ್ ಗೌಡಂಗೆ ಎರಡನೇ ಬಾರಿ ಅವಕಾಶ ಕೊಟ್ಟಿರುವಂತದ್ದು ಅವನ ಶಕ್ತಿ ವೃದ್ಧಿಯಾಗಿ ಆಗಿದೆ, ಹಂಗಾಗಿ ಮತ್ತೊಮ್ಮೆ ನಿಲ್ಲಿ ಅಂತ ಹೇಳಿದ್ದಾರೆ. ಏನು ಮೊದಲನೇ ಬಾರಿ ಶಾಸಕರಾದವ್ರಿಗೆಲ್ಲ ಎರಡನೇ ಬಾರಿ ಕೊಟ್ಟಿಲ್ಲ, ಸಂಜಯ್ ಮಠಂದೂರು ಕೊಟ್ಟಿಲ್ಲ, ಇನ್ನೊಬ್ರಿಗೆ ಎರಡನೇ ಬಾರಿಗೆ ಶಾಸಕರಾದವ್ರು ಎರಡನೇ ಸಲಿಗೆ ಅವಕಾಶ ಕೊಟ್ಟಿಲ್ಲ. ಆ ರೀತಿಯಾಗಿ ಹಿರಿಯರು ಕಿರಿಯರು ಅಂತೇನಿಲ್ಲ, ಎಲ್ಲರಿಗೂ ಅವಕಾಶ ಕೊಡಬೇಕು. ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಬೇಕು ಅಂತ, ಒಬ್ರು ಕೊಟ್ಟಿರ್ತಾರೆ ಇನ್ನೊಬ್ರು ಕೊಟ್ಟಿರಲ್ಲ, ಹಾಗಾಗಿ ಅದಕ್ಕೆ ಹಿರಿಯರು ಕಿರಿಯರು ಅಂತ ಯಾವುದು ಮಾನದಂಡಗಳೇನಿಲ್ಲ. ಕ್ರಿಯಾಶೀಲತೆ ಮತ್ತು ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡೋವಂಥವ್ರಿಗೆ ಹೆಚ್ಚು ಅವಕಾಶವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಸರ್. ನಾಳೆ ದಯಮಾಡಿ